ಟಿಪ್ಪು ಭಾವಚಿತ್ರದ ಬ್ಯಾನರ್ ಹರಿದ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಡ್ಸನ್ ಸರ್ಕಲ್ ಮಾತ್ರ ಅಲ್ಲ, ಎರಡು ಕಡೆ ಹರಿದು ಹಾಕಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಕೂಡಲೇ ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗ್ಲೇಬೇಕು, ಕ್ರಮವನ್ನ ಕೈಗೊಳ್ಬೇಕು, ಇಲ್ಲದಿದ್ರೆ ಪರಿಸ್ಥಿತಿ ಬೇರೆಯದ್ದೇ ಆಗಿರುತ್ತೆ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಪ್ಪು ಭಾವಚಿತ್ರದ ಬ್ಯಾನರ್ ಹರಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಸದ್ಯಕ್ಕೆ ನಾವು ಯಾವುದೇ ರೀತಿಯಾದಂತಹ ಈ ರೀತಿಯಾದಂತಹ ಒಂದು ಕಂಪ್ಲೇಂಟ್ ಕೊಡೋದಿಲ್ಲ, ಬಟ್ ಕಾನೂನು ಕ್ರಮವನ್ನು ಕೈಗೊಳ್ಳಲೇಬೇಕು, ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಕೂಡಲೇ ಕಿಡಿಗೇಡಿಗಳ ವಿರುದ್ಧ ನೀವು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದ್ರೆ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಗೊತ್ತಾಗ್ಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸನ್ ಸರ್ಕಲಲ್ಲಿ ಟಿಪ್ಪು ಸುಲ್ತಾನ್ ಪೋಸ್ಟ್ ಅನ್ನ ಹೊರದಾಕಿದ್ದಾರೆ. ಎಕ್ಸನ್ ಸರ್ಕಲ್ ಒಂದೇ ಅಲ್ಲ, ಎರಡು ಕಡೆ ಹೊರದಾಕಿದ್ದಾರೆ. ನಾನು ಎರಡು ಸ್ಪಾಟ್ಗೂ ಬಂದಿದ್ದೇನೆ, ಕೆಆರ್ ಸರ್ಕಲ್ ಅಲ್ಲಿ ಮತ್ತು ವಾಟ್ಸಪ್ ಸರ್ಕಲ್. ನಾವೆಲ್ಲ ದೇಶಕ್ಕೋಸ್ಕರ, ದೇಶಕ್ಕೆ ತ್ಯಾಗ ಮಾಡಿದವ್ರನ್ನ, ಹೋರಾಟ ಮಾಡಿದವ್ರನ್ನ, ಚರಿತ್ರೆನ ನಾವೆಲ್ಲ ಓದಿದ್ದೀವಿ. ನಮಗೆ ರಾಷ್ಟ್ರಪತಿ ಆಗಿದ್ದಂತ ಕೋವಿಂದವರು ಕೂಡ ವಿಧಾನಸೌಧದಲ್ಲಿ ಬಂದು ನಮಗೆಲ್ಲ ಯಾರು ಈ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯದಿಂದ ದೇಶದ ಸ್ವಾತಂತ್ರ್ಯಕ್ಕೆ ಸ್ಮರಿಸಿದ್ದಾರೆ ಅಂತೇಳಿ ನಮ್ಗೆ ಪಾಠ ಹೇಳಿದ್ದಾರೆ. ಹಂಗೆ ಅನೇಕ ದೇಶಕ್ಕೆ ಸೇವೆ ಮಾಡಿದಂಥವ್ರನ್ನ ಭಾವಚಿತ್ರಗಳು ಆ ರೂಟ್ನಲ್ಲಿ, ಫ್ರೀಡಮ್ ಮಾರ್ಚ್ ರೂಟ್ನಲ್ಲಿ ಅಳವಡಿಸಲಾಗಿತ್ತು. ಬಹಳ ಅಭಿಮಾನಿಗಳೆಲ್ಲ ಮಾಡಿದ್ದಾರೆ. ಇವತ್ತು ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರನ ಕೆಲವು ಕಿಡಿಗೇಡಿಗಳು ಕೇಸರಿ ಬಟ್ಟೆ ಹಾಕೊಂಡು ಒಬ್ಬರು ಇಬ್ಬರು ಒಂದು ಎಂಟು ಜನ ಬಂದು ಅದನ್ನು ಹರಿದಾಕಿರೋದು, ಚೂರು ಮಾಡಿರೋದು ನನಗೆ ವಿಚಾರ ತಿಳಿತು. ನಾನು ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿದ್ದೆ, ವ್ಯವಸ್ಥೆನ ನೋಡ್ತಾ ಇದ್ದೆ, ತಕ್ಷಣ ಸ್ಪಾಟ್ಗೆ ಹೋಗಿ ನೋಡಿದೆ. ಪೊಲೀಸರು ಕೂಡ ಇದರಲ್ಲಿ ಹಡ್ಸನ್ ಸರ್ಕಲಲ್ಲಿ ಕಾವಲಾಗಿತ್ತು. ಪೊಲೀಸ್ ಅವರಿದ್ರು ಕೂಡ ಅದನ್ನ ಹರಿದಾಕಿ ಹೋಗಿದ್ದಾರೆ.